ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಎಲ್ಲ ದೈವ ಸ್ವರೂಪರು ಪೂಜ್ಯರು ಮಾರ್ಗದರ್ಶಿಗಳು ಹಿರಿಯರು ಗಣ್ಯರು ಹಾಗೂ ಈ ಮೂವತ್ತಾರನೇ ಶರಣ ಮೇಳ ಸಮಾರಂಭದಲ್ಲಿ ನೆರೆತಿರುವಂಥ ಎಲ್ಲ ಆತ್ಮೀಯ ಕನ್ನಡ ಕಲಾಭಿಮಾನಿಗಳಿಗೆ ನಿಮ್ಮ ವಿಜಯ ರಾಘವೇಂದ್ರ ಮಾಡುವಂಥ ಸಾಷ್ಟಾಂಗ ನಮಸ್ಕಾರಗಳು ಇದು ಯಾವುದು ಜನ್ಮದ ಪುಣ್ಯನ ನನಗೆ ಗೊತ್ತಿಲ್ಲ ಆದರೆ ಇವತ್ತು ಇಂಥ ದೈವ ಸ್ವರೂಪರ ಮಧ್ಯೆ ಇಂಥ ಜ್ಞಾನಿಗಳ ಮಧ್ಯೆ ನಿಮ್ಮಂಥ ಶರಣ ಮನಸ್ಸುಗಳ ಮಧ್ಯೆ ಕುಳಿತುಕೊಳ್ಳುವಂಥ ನಿಮ್ಮನ್ನೆಲ್ಲರೂ ನೋಡುವಂಥ ಸೌಭಾಗ್ಯ ನನ್ನದಾಗಿದೆ ಸೌಭಾಗ್ಯ ಸುಮ್ಮ ಸುಮ್ಮನೆ ಬರೋದಿಲ್ವಂತೆ ಯಾವುದೋ ಪೂರ್ವಾರ್ಜಿತ ಪುಣ್ಯ ಇದ್ದರೆ ತಂದೆ ತಾಯಿಯರ ಆಶೀರ್ವಾದ ಇದ್ದರೆ ಗುರು ಆಶೀರ್ವಾದ ಇದ್ದರೆ ಮಾತ್ರ ಸಾಧ್ಯ ಅಂತೆ ಅದೆಲ್ಲವೂ ನಿಜ ಅಂತ ನನಗನ್ನಿಸ್ತು ಯಾಕಂದರೆ ಧರ್ಮದ ಬಗ್ಗೆ ಬದುಕಿನ ಬಗ್ಗೆ ಆತ್ಮತೃಪ್ತಿಯ ಬಗ್ಗೆ ನಾವು ಹೇಗೆ ನಡ್ಕೋಬೇಕು ಅಂತ ಮಾತ್ರ ಅಲ್ಲ ನಮ್ಮ ಜೊತೆಯಲ್ಲಿರೋರು ಹೇಗೆ ನಡೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರ ಸಾಕಷ್ಟು ಕಣ್ತರೆಯುವಂಥ ಮಾತುಗಳನ್ನು ಇವತ್ತು ನಾನು ಕೇಳಿದ್ದೀನಿ ಅದನ್ನು ನಾನು ಅನುಸರಿಸಿದ್ರೆ ಸಾಕು ಅಥವಾ ಅದನ್ನು ನನ್ನ ನೆನಪನ್ನ ಇಟ್ಕೊಂಡ್ರೆ ಸಾಕು ಹೇಗಪ್ಪ ಇಷ್ಟೆಲ್ಲ ವಿಚಾರ ನೆನಪಲ್ಲಿ ಇಟ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಒಂದು ಬಹಳ ಒಳ್ಳೆ ಗ್ರಂಥವನ್ನು ನನ್ನ ಕೈಗೆ ಆ ಗ್ರಂಥ ಹೊಂದಿದರೆ ಸಾಕು ಪೂಜಿ ರೀತನೇ ಹೇಳಿದ್ರು ದಿನಕ್ಕೊಂದು ವಚನ ಓದಿಲ್ಲ ಅಂದ್ರೆ ಪರವಾಗಿಲ್ಲ ವಾರಕ್ಕೊಂದು ವಚನ ಓದಿ ಆ ವಚನವನ್ನು ಓದ್ತಾ ಓದ್ತಾ ಅದರಲ್ಲಿರುವಂಥ ವಾಕ್ಯಗಳನ್ನು ಅದರಲ್ಲಿರುವಂಥ ಶಬ್ದಗಳನ್ನು ಹೇಗಾದರೂ ಮಾಡಿ ಜೀವನದಲ್ಲಿ ಅಳವಡಿಸ್ಕೋಬೇಕು ನೋಡೋಷ್ಟು ಸುಲಭ ಏನಲ್ಲ ಆದರೆ ನಾವು ಕಷ್ಟ ಅಂದ್ಕೊಂಡಷ್ಟು ಕಷ್ಟ ಏನಲ್ಲ ನಿಜವಾಗ್ಲೂ ಬಹಳ ಅರ್ಥ ಇದೆ ಇದರಲ್ಲಿ ಜೀವನನೇ ಹಾಗೆ ಈಗೆಲ್ಲರೂ ನಾವು ಹೇಳ್ತೀವಿ ಧರ್ಮವನ್ನು ಉಳಿಸ್ಬೇಕು ಧರ್ಮವನ್ನು ಬೆಳೆಸಬೇಕು ಅಂತ ಅದೇನು ನನಗೆ ನಾನು ಸ್ವಲ್ಪ ಬೇರೆ ಥರ ಯೋಚನೆ ಮಾಡ್ತೀನಿ ಅಂತ ಕಾಣುತ್ತೆ ಧರ್ಮನ ನಾವು ಯಾರು ಉಳಿಸ್ಬೇಕಾಗಿಲ್ಲ ಯಾಕಂದರೆ ಧರ್ಮನೇ ನಮ್ಮನ್ನೆಲ್ಲರೂ ಉಳಿಸ್ತಾ ಇದೆ ಬಸವಣ್ಣನವರು ಸುಮಾರು ಸಾವಿರ ವರ್ಷಗಳ ಹಿಂದೆ ಅವರ ಚಿಂತನೆಗಳನ್ನು ಅವರ ಯೋಚನಾ ಲಹರಿಯನ್ನು ಒಂದು ಪ್ರಜಾಪ್ರಭುತ್ವದ ಮೂಲಕ ಬಹಳ ಒಳ್ಳೆ ಮಾತನ್ನು ಹೇಳಿದ್ರು ಕೆಟ್ಟವರು ಒಳ್ಳೆಯವರು ಈ ಕಾಲದಲ್ಲಿ ಮಾತ್ರ ಅಲ್ಲ ಆ ಕಾಲದಿಂದನೂ ಇದ್ದಾರೆ ಅಂತ ಅದು ಬಹಳ ನಿಜ ಕೆಟ್ಟವ್ರು ಎಷ್ಟಿರ್ತಾರೋ ಒಳ್ಳೆಯವರು ಅಷ್ಟೇ ಇರ್ತಾರೆ ಹಗಲಿದ್ದ ಹಾಗೆ ರಾತ್ರಿಯೂ ಇರುತ್ತೆ ದೇವರು ಇದ್ದ ಹಾಗೆ ಭಯ ಇದ್ದ ಕಡೆ ಧೈರ್ಯನೂ ಇರುತ್ತೆ ಇದಕ್ಕೆ ಸಾಕ್ಷಿ ನಮ್ಮೆಲ್ ನಮ್ಮೆಲ್ಲರಲ್ಲೂ ಇರುವಂಥ ಒಂದು ಆತ್ಮ ಆ ಆತ್ಮ ಬೆಳಗ್ತಾನೆ ಇರುತ್ತೆ ಆದರೆ ಆ ಆತ್ಮಕ್ಕೆ ನಾವು ಸ್ವಲ್ಪ ತುಪ್ಪ ಸುರಿಬೇಕಾಗುತ್ತೆ ಆ ತುಪ್ಪನೇ ಇಲ್ಲಿ ಸಿಗುವಂಥ ಸತ್ಸಂಗ ಇಲ್ಲಿ ಸಿಗುವಂಥ ಮಾತುಗಳ ಒಂದು ಪ್ರಭಾವ ನಮ್ಮ ಮನಸ್ಸುಗಳ ಮೇಲೆ ನಮ್ಮ ಬುದ್ಧಿಯ ಮೇಲೆ ಆವಾಗವಾಗ ಇರಬೇಕು ಅಂತ ಕಾಣುತ್ತೆ ಆದ್ದರಿಂದಲೇ ನಮ್ಮ ಇಡೀ ಸಮಾಜದಲ್ಲಿ ಎಷ್ಟೇ ಬೇರೆ ಬೇರೆ ರೀತಿಯಂಥ ಅನಾಚಾರಗಳು ನಡೀತಾ ಇದ್ದರೂ ಇಂಥ ಕೆಲಸ ಕಾರ್ಯಗಳು ಇಂಥ ಸಮಾರಂಭಗಳಿಂದ ಜನರ ಮನಸ್ಸಿಗೆ ಒಂದು ಒಳ್ಳೆ ವಿಚಾರ ಇದೆ ಒಳ್ಳೆ ಕೆಲಸಗಳು ನಡೀತಾ ಇದ್ದಾವೆ ಕಷ್ಟದಲ್ಲಿರೋರಿಗೆ ಯಾವ್ದಾದ್ರು ಒಂದು ರೀತಿಯಲ್ಲಿ ಸಹಾಯ ಆಗ್ತಾ ಬರ್ತಾ ಇದೆ ಅನ್ನೋದಕ್ಕೆ ಈ ಥರ ಸಮಾರಂಭಗಳು ಬಹಳ ದೊಡ್ಡ ಸಾಕ್ಷಿಯಾಗಿ ನಿಲ್ತವೆ ಈಗ ತಾನೇ ಹೇಳಿದರು ಬಸವಣ್ಣನವರ ಬಗ್ಗೆ ವಚ ವಚನಗಳ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಿ ಅಂತ ಅದು ಮತ್ತೊಮ್ಮೆ ನಾನು ಅದನ್ನೇ ಹೇಳಬೇಕಾಗತ್ತೆ ಹೇಗೆ ನಾನು ಶಿವಯೋಗಿ ಶ್ರೀ ಪುಟ್ಟಯಜ್ಜಿಯವ್ರ ಪಾತ್ರ ಮಾಡಿದಾಗ ಅದು ನನ್ನ ಪುಣ್ಯ ಅಂತ ಅಂದ್ಕೊಂಡು ಹಾಗೆ ಇದನ್ನು ಕೂಡ ಅದೇ ಅದೃಷ್ಟದ ರೀತಿಯಲ್ಲಿ ನನಗೆ ಆಶೀರ್ವಾದ ಬಂದರೆ ಖಂಡಿತ ಮಾಡ್ತೀನಿ ಮಾಡಲಿಕ್ಕೆ ಕಾಯ್ತಾ ಇದ್ದೀನಿ ಅಂತಲೂ ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ನನ್ನನ್ನು ಈ ಒಂದು ಬಹಳ ಏನಂತಾರೆ ಬಹಳನೇ ಪುಣ್ಯವನ್ನು ಹೊತ್ತಿರುವಂಥ ಈ ವೇದಿಕೆ ಮೇಲೆ ಒಂದು ಭಾಗಿಯಾಗೋದಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ನಾನು ಚಿರಋಣಿ ಸದಾಕಾಲ ಚಿರಋಣಿ ಬೆಂಗಳೂರಿಗೆ ಶೂಟಿಂಗ್ ಇರೋದರಿಂದ ಹೋಗಲೇಬೇಕಾಗಿರೋದ್ರಿಂದ ಒಂದೇ ಒಂದು ಸಣ್ಣ ಹಾಡನ್ನು ಹಾಡಿ ನಿಮ್ಮೆಲ್ಲರಿಂದ ಅಪ್ಪಣೆಯನ್ನು ಪಡಿತೀನಿ ಶಿವ ನೀಡದಿರು ಶಿವ ನೀಡು ಶಿವ ಬಾಗುವುದು ನನ್ನ ಕಾಯ ಬಾಗುವುದು ನನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನೀಡದಿರು ಶಿವ

ಬಾಗುವುದು ನನ್ನ ಕಾಯ ಬಾಗುವುದು ನನ್ನ ಕಾಯ ಬಾಗುವುದು ನನ್ನ ಕಾಯಾ ಜಯ ಹಿಂದ್ ಜಯ ಕನ್ನ